ನಮಸ್ಕಾರ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ನಮ್ಮ ಕನ್ನಡ ಲೈಫ್ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ನಾವು ಅಂದುಕೊಂಡ ಕೆಲಸಗಳು, ಹಣಕಾಸಿನ ತೊಂದರೆ ಹಾಗೂ ಆರೋಗ್ಯ, ಪ್ರತಿಯೊಂದೂ ನಮಗೆ ಒಳ್ಳೆಯ ರೀತಿಯಲ್ಲಿ ಪ್ರಾಪ್ತಿಯಾಗಬೇಕು ಎಂದರೆ ಈ ಒಂದು ಕೆಲಸವನ್ನು ಮಾಡಿದರೆ ಬಹಳ ಬಹಳ ಒಳ್ಳೆಯ ರೀತಿಯಲ್ಲಿ ನೀವು ಈ ಒಂದು ಆರೋಗ್ಯ, ಹಣಕಾಸಿನ ತೊಂದರೆಯಿಂದ ಮುಕ್ತಿ ಮತ್ತು ಅಂದುಕೊಂಡ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುವಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು. ಪರಿಹಾರ ಶಾಸ್ತ್ರದಲ್ಲೇ ಈ ಒಂದು ಪರಿಹಾರ ಉಲ್ಲೇಖವಾಗಿದೆ. ಈ ಪರಿಹಾರ ಏನಂತ ನಿಮಗೇನಾದರೂ ಗೊತ್ತಾ? ಏನಪ್ಪ ಅಂದರೆ, ಪ್ರತಿನಿತ್ಯ ನೀವು ಮುಂಜಾನೆ ಎದ್ದ ನಂತರ ಏನು ಮಾಡ್ತೀರಾ, ಎಲ್ಲ ನಿಮ್ಮ ದೈನಂದಿನ ಕೆಲಸಗಳನ್ನೆಲ್ಲ ಮಾಡ್ಕೋತೀರ. ಬಹಳಷ್ಟು ಜನ ಈ ಒಂದು ಪರಿಹಾರ ಗೊತ್ತಿದೆ ಬಹಳಷ್ಟು ಜನಕ್ಕೆ, ಆದರೂ ನಾನೊಮ್ಮೆ ತಿಳಿಸಿಕೊಡುತ್ತೇನೆ. ಮುಂಜಾನೆ ಎದ್ದ ತಕ್ಷಣ ಯಾರ ಮುಖ ನೋಡದೆಯೇ ನಮ್ಮ ಅಂಗೈಯನ್ನು ಇರಿಸಿಕೊಂಡು, ಅಂಗೈನ ಈ ರೀತಿ ನೋಡ್ತಾ, ಕರಾಗ್ರೆ ವಸತೆ ಲಕ್ಷ್ಮಿ, ಕರಮದ್ದೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತಂ ಕರದರ್ಶನಂ ಅನ್ನುವ ಈ ಮಂತ್ರವನ್ನು ಬಹಳಷ್ಟು ಜನ ಪಠಿಸ್ತಾ ಇದ್ದೀರಾ. ಅದು ಒಳ್ಳೆಯದು ಕೂಡ. ಕರಾಗ್ರೆ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತಂ ಕರದರ್ಶನಂ. ಕರದ ಅಗ್ರಸ್ಥಾನದಲ್ಲಿ ಮಹಾಲಕ್ಷ್ಮಿಯ ವಾಸವಿರುತ್ತದೆ. ಕರ ಅಂದರೆ ಕೈ. ವಸತಿ ಲಕ್ಷ್ಮಿ ಕರಾಗ್ರೆ ಅಗ್ರಸ್ಥಾನದಲ್ಲಿ ಲಕ್ಷ್ಮಿ ಇದ್ದರೆ ಮಧ್ಯಸ್ಥಾನದಲ್ಲಿ ಸರಸ್ವತಿ ಮತ್ತು ಮೂಲಸ್ಥಾನದಲ್ಲಿ ಸ್ಥಿತೆ ಗೌರಿ ಮಾತೆ ಇರ್ತಾರೆ. ಅಂತಹ ಮೂರು ತಾಯಿಯಂದಿರನ್ನ ಮುಂಜಾನೆ ಎದ್ದ ತಕ್ಷಣ ನೋಡಿದರೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ದಿನ ಹೋಗುತ್ತದೆ ಅಂತ ಎಲ್ಲ ಅನಾದಿ ಕಾಲದಿಂದಲೂ ಪಂಡಿತರು ಹೇಳಿಕೊಂಡು ಬಂದಿರುವಂತಹ ಈ ಒಂದು ಮಂತ್ರವಾಗಿದೆ. ಇದನ್ನು ನೀವು ಮಲಗಿ ಎದ್ದ ತಕ್ಷಣ ಈ ಒಂದು ಮಂತ್ರವನ್ನು, ಯಾರ ಮುಖ ನೋಡದೆ ನಿಮ್ಮ ಅಂಗೈಯನ್ನು ನೋಡಿಕೊಳ್ಳುತ್ತಾ ಈ ಒಂದು ಮಂತ್ರವನ್ನು ಹೇಳಿ. ನಂತರ ಎದ್ದಾದ ಮೇಲೆ ಏನು ಮಾಡಬೇಕು, ಈ ಒಂದು ಚಿಕ್ಕದಾದಂತಹ ಈ ಒಂದು ಕೆಲಸನ ನೀವು ಮಾಡಬೇಕು. ಎದ್ದ ತಕ್ಷಣ ಈ ಒಂದು ಮಂತ್ರ ಹೇಳಾದ ಮೇಲೆ ನೀವು ದೇವರ ಫೋಟೋ ಅಥವಾ ಏನಾದರೂ ನೋಡ್ತೀರ. ಈ ಮಂತ್ರ ಹೇಳಾದ್ಮೇಲೆ ದೇವರ ಫೋಟೋ ನೀವು ನೋಡ್ತೀರ. ಆ ದೇವರ ಫೋಟೋವನ್ನು ನೋಡಿದ ನಂತರ ಏನು ಮಾಡಬೇಕು, ನೀವು ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಪಡೆಯಬೇಕು, ಹಣಕಾಸಿನ ತೊಂದರೆಯಿಂದ ನೀವು ಮುಕ್ತಿ ಹೊಂದಬೇಕು ಹಾಗೂ ನಿಮ್ಮ ಅಂದುಕೊಂಡ ಕೆಲಸಗಳನ್ನು ನೆರವೇರಿ ಮತ್ತು ಆರೋಗ್ಯ ಪ್ರಾಪ್ತಿಯಾಗಬೇಕು ಎಂದರೆ ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿರುವಂತಹ ಕನ್ನಡಿಗೆ ಈ ಒಂದು ವಸ್ತುನ ಹಚ್ಚಿ ನಿಮ್ಮ ಮುಖವನ್ನು ನೋಡ್ಕೋಬೇಕು. ಆ ವಸ್ತು ಏನಪ್ಪ ಅಂದರೆ ಆಕಳ ತುಪ್ಪ. ಆಕಳ ತುಪ್ಪದಲ್ಲಿ ನೀವು ಒಂದು ಬೆರಳನ್ನು ಹಚ್ಚಿಬಿಟ್ಟು ಒಂದು ಬೊಟ್ಟನ ಇಡಬೇಕು. ಆ ಕನ್ನಡಿಗೆ ಒಂದು ಬೊಟ್ಟನ ಇಡಬೇಕು. ಆಕಳ ತುಪ್ಪದಿಂದ ಒಂದು ಬೊಟ್ಟನ ಇಟ್ಟ ನಂತರ ಈ ಒಂದು ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡಿಕೊಳ್ಳಬೇಕು. ನೋಡಿಕೊಂಡ ನಂತರ ಆ ಕನ್ನಡಿಯನ್ನು ನೋಡಿ ನೀವು ಒಮ್ಮೆ ನಗಬೇಕು. ಆ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡುತ್ತಾ ನಗಬೇಕು. ಈ ಒಂದು ಕೆಲಸವನ್ನು ನೀವು ದಿನಾಲು ಮಾಡುತ್ತಾ ಬಂದಿದ್ದೆಯಾದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ನೀವು ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತೀರಾ. ಇದು ಬಹಳಷ್ಟು ಜನ ಪಂಡಿತರು ಮಾಡುತ್ತಲೇ ಬಂದಿದ್ದಾರೆ ಹಾಗೂ ಯಶಸ್ಸನ್ನು ಕಂಡುಕೊಂಡಿದ್ದಾರೆ. ಇದು ಪರಿಹಾರ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವಂತಹ ಒಂದು ಬಹಳ ಬಹಳ ಒಳ್ಳೆಯ ರೀತಿಯಾದಂತಹ ಮತ್ತು ಬಹಳ ಅದ್ಭುತವಾದಂತಹ ಪರಿಹಾರವಾಗಿದೆ. ಇನ್ನೂ ಈ ರೀತಿಯಾದಂತಹ ಹತ್ತು ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.